नमस्कार रिव्यू चैनल के स्वागत सौख्य ಡಿಸಿಎಂ ಡಿಕೆ ಶಿವಕುಮಾರ್ के ಶಾಕ್ ಕೊಟ್ಟ ಬಿಜೆಪಿ ಯಾವ ಹಣೆಪಟ್ಟಿಯನ್ನು ಕೆತ್ತಿಸಬೇಕಂತಿದ್ದಾರೋ ಯಾವ ಇಮೇಜ್ ಅನ್ನು ಓವರ್ಕಮ್ ಮಾಡಬೇಕಂತಿದ್ದಾರೋ ಡಿಕೆ ಶಿವಕುಮಾರ್ ಅದೇ ವಿಚಾರದಲ್ಲಿ ಈಗ ಕಮಲ ಪಡೆ ಬಾಣ ಪ್ರಯೋಗ ಮಾಡಿದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ ಸದ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಸರಿಸಮನಾಗಿ ಪವರ್ಫುಲ್ ಅಂತ ಅನಿಸ್ಕೊಳ್ತಾ ಇರೋದು ಡಿಕೆ ಶಿವಕುಮಾರ್ ಅವರು ಬಹುತೇಕ ಯಾವುದೇ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿಗಳು ಹೋದರೆ ಅಲ್ಲಿ ಉಪಮುಖ್ಯಮಂತ್ರಿ ಕೂಡ ಇದ್ದೇ ಇರ್ತಾರೆ ಮೊನ್ನೆಯಷ್ಟೇ ಬಿಜೆಪಿ ಟ್ವೀಟ್ ಮಾಡಿ ಕಾಲೆಳೆದಿತ್ತು ಸಿದ್ದರಾಮಯ್ಯನವರು ಭಾಗಿಯಾಗುವಂತ ಕಾರ್ಯಕ್ರಮಗಳಿಗೆಲ್ಲ ಡಿಸಿಎಂ ಇನ್ವೈಟ್ ಮಾಡಲೇಬೇಕು ಆದರೆ ಡಿಸಿಎಂನೇ ವಿಶೇಷವಾಗಿ ಇನ್ವೈಟ್ ಮಾಡೋ ಕೆಲವು ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯನವರನ್ನು ಕರೆಯೋದಕ್ಕೆ ಅವಕಾಶ ಆಗ್ತಿಲ್ಲ ಇವರು ಹೋಗೋ ಕಾರ್ಯಕ್ರಮಗಳಿಗೆ ಅವರಿಗೆ ಆಹ್ವಾನ ಇಲ್ಲ ಅಂತೆಲ್ಲ ಕಾಲೆಳೆದು ಟ್ವೀಟ್ ಮಾಡಿತ್ತು ಒಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಪೈಪೋಟಿ ಕಂಡು ಬರ್ತಾ ಇದೆ ಇಬ್ಬರಲ್ಲಿ ಅಂತ ಇದರ ನಡುವೆ ಒಂದು ಪ್ರತಿಷ್ಠಿತ ಕಾರ್ಯಕ್ರಮ ಇದೆ ಮೈಸೂರಲ್ಲಿ ರಾಜ್ಯ ವಕೀಲರ ಪರಿಷತ್ ಕಡೆಯಿಂದ ರಾಜ್ಯ ಮಟ್ಟದ ವಕೀಲರ ಸಮಾವೇಶ ನಡೀತಾ ಇದೆ 10ನೇ ಸಮಾವೇಶ ಇದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ ಜಡ್ಜಸ್ ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಇನ್ನಿತರ ಪ್ರಮುಖರೆಲ್ಲ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಡಿಸಿಎಂಗೂ ಕೂಡ ಆಹ್ವಾನ ಇತ್ತು ಅವರು ಅತಿಥಿಯಾಗಿದ್ದರು ಆದರೆ ಸುರೇಶ್ ಕುಮಾರ್ ಅವರು ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ಗೆ ಪತ್ರ ಬರೆದು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹಲವಾರು ಕ್ರಿಮಿನಲ್ ಪ್ರಕರಣಗಳಿವೆ ಇನ್ನು ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಪೆಂಡಿಂಗ್ ಇರುವಂತಹ ಕೇಸಸ್ ಇದ್ದುಕೊಂಡು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಮೂರ್ತಿಗಳ ಜೊತೆ ಅವರು ಸ್ಟೇಜ್ ಶೇರ್ ಮಾಡಿದ್ರೆ ಇವರು ಪ್ರಭಾವ ಬೀರಬಲ್ಲರು ಅನ್ನುವಂಥ ಭಾವನೆ ಜನರಲ್ಲಿ ಮೂಡುತ್ತೆ ಹಾಗಾಗಿ ಅವ್ರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಗಮನ ಸೆಳೆದಿದ್ದರು ಪತ್ರ ಬರೆಯುವ ಮೂಲಕ ಬಿಜೆಪಿ ಬಗ್ಗೆ ಟೀಕೆ ಮಾಡಿತ್ತು ಈ ನಡುವೆ ಬಾರ್ ಕೌನ್ಸಿಲ್ ನಿರ್ಧಾರ ಕೈಗೊಂಡು ಹೌದು ಇದು ಒಳ್ಳೆಯದಲ್ಲ ಅಂತ ಈಗ ಇನ್ವಿಟೇಷನ್ ರಿವೈಸ್ ಮಾಡಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕೈ ಬಿಟ್ಟಿರೋದು ಒಂಥರ ಮುಜುಗರಕ್ಕೆ ಕಾರಣ ಆಗಿದೆ ಬಟ್ ನಾನು ಅಪ್ಸೆಟ್ ಆಗಿಲ್ಲ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ನನ್ನ ಮೇಲೆ ಬಿದ್ದಿರೋ ಕೇಸ್ ಕೂಡ ರಾಜಕೀಯ ಪ್ರೇರಿತ ಯಾಕೆ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಇರಲಿಲ್ವಾ ಅವ್ರು ಸಿ ಎಂ ಆಗಿದ್ದಾಗ ಇಂಥ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿರಲಿಲ್ವಾ ನ್ಯಾಯಮೂರ್ತಿಗಳ ಜೊತೆ ಸ್ಟೇಜ್ ಶೇರ್ ಮಾಡಿರಲಿಲ್ವಾ ಆಗ ಕಾಣಿಸೋದು ಈಗ ಯಾಕೆ ಕಾಣಿಸ್ತಾ ಇದೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಆದರೂ ಡಿ ಕೆ ಶಿವಕುಮಾರ್ ಅವರು ಯಾವ ಇಮೇಜನ್ನು ಓವರ್ಕಮ್ ಮಾಡೋಕ್ಕೆ ನೋಡ್ತಿದ್ದಾರೋ ತನ್ನ ವಿರುದ್ಧ ಇರುವಂಥ ಪ್ರಕರಣಗಳು ಮಾತೆತ್ತಿದ್ರೆ ಡಿ ಕೆ ಶಿವಕುಮಾರ್ ಬ್ಯಾಕ್ಗ್ರೌಂಡ್ ಏನು ಅಂತ ಕುಮಾರಸ್ವಾಮಿಯವರಾಗಲಿ ಬಿ ಜೆ ಪಿಯವರಾಗಲಿ ಏನು ಜರೀತಾರಲ್ವ ಪಕ್ಷದ ಒಳಗಡೆ ಹೊರಗಡೆ ಅವ್ರಿಗೆ ಅದೇ ಸವಾಲು ಡಿ ಕೆ ಶಿವಕುಮಾರ್ ಅವರು ಈ ಇಮೇಜನ್ನು ಕಿತ್ತೆಸೆಯೋದಕ್ಕೆ ಬಹಳ ಪ್ರಯತ್ನ ಮಾಡ್ತಿದ್ದಾರೆ ಬ್ರ್ಯಾಂಡ್ ಬೆಂಗಳೂರನ್ನು ರೂಪಿಸ್ತೀನಿ ಅಂತ ಸವಾಲು ಹಾಕಿದ್ರು ಆದರೆ ಈಗ ಅಲ್ಲೇ ದೊಡ್ಡ ದೊಡ್ಡ ಆರೋಪಗಳು ಕೇಳಿಬರ್ತಾ ಇದ್ದಾವೆ ಕಮಿಷನ್ ಆರೋಪ ಸುತ್ತುಕೊಳ್ತಾ ಇದೆ ಮತ್ತೊಂದು ಕಡೆಗೆ ಈ ರೀತಿ ನಿಮ್ಮ ಇಮೇಜ್ ಕಾರಣದಿಂದಾಗಿ ದೊಡ್ಡ ದೊಡ್ಡವ್ರ ಜೊತೆ ನ್ಯಾಯಮೂರ್ತಿಗಳ ಜೊತೆ ನೀವು ಸ್ಟೇಜ್ ಶೇರ್ ಮಾಡೋಕೆ ಅರ್ಹರಲ್ಲ ಅನ್ನೋ ಥರ ಸಂದೇಶ ಕೊಡುವ ಪ್ರಯತ್ನ ಮಾಡಿ ಅದರಲ್ಲಿ ಗೆದ್ದಿದೆ ಬಿ ಜೆ ಪಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಕ್ ಕೊಟ್ಟಿದೆ ಮೊನ್ನೆಯಷ್ಟೇ ಚಿತ್ರದುರ್ಗದ ಒಂದು ಕಾರ್ಯಕ್ರಮದಲ್ಲಿ ಆಂಜನೇಯ ಅವರು ಮಾಜಿ ಸಚಿವ ಆಂಜನೇಯ ಅವರು ತನ್ನ ಮೇಲೆ ಪ್ರಕರಣ ಇದೆ ಅಂತ ನ್ಯಾಯಮೂರ್ತಿಗಳ ಜೊತೆ ಸ್ಟೇಜ್ ಶೇರ್ ಮಾಡದೆ ನ್ಯಾಯ ವ್ಯವಸ್ಥೆಗೆ ಗೌರವ ಸೂಚಿಸಿದರು ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಅನಿವಾರ್ಯವಾಗಿ ಈ ಕಾರ್ಯಕ್ರಮದಿಂದ ದೂರ ಇರಬೇಕಾಗಿದೆ ಬಾರ್ ಕೌನ್ಸಿಲ್ ಅವರ ಹೆಸರನ್ನು ಕೈ ಬಿಟ್ಟಿರೋದ್ರಿಂದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು